ಭಾಳ ಖುಷಿ. ಇವತ್ತು ಪರಸಂಗ ಚಿತ್ರದ ಧ್ವನಿ ಸೋನಿ ಬಿಡುಗಡೆ ಆಗಿದೆ. ತುಂಬ ಖುಷಿ ಜೊತೆ ಒಂದು ಹೊಸ ನಿರ್ದೇಶಕರು, ಸಂಗೀತ ನಿರ್ದೇಶಕರು ನಮ್ಮ ಕನ್ನಡಕ್ಕೆ ಪರಿಚಯ ಆಗ್ತಿದ್ದಾರೆ ಈ ಧ್ವನಿ ಸುರುಳಿ ಮೂಲಕ. ತುಂಬ ಅದ್ಭುತವಾಗಿರುವಂತಹ ಕನ್ನಡತನ ಇರುವಂತಹ ಗೀತೆಗಳನ್ನು ಕೊಟ್ಟಿದ್ದಾರೆ ಅವರು. ಈ ಧ್ವನಿ ಸುರುಳಿಕೆಯಲ್ಲಿ 5 ಹಾಡುಗಳಿದೆ. ಪ್ರೇಮ್ ಅವರು ಒಂದು ಗೀತೆಯನ್ನು ಹಾಡಿದ್ದಾರೆ, ವಿಜಯಪ್ರಕಾಶ್ ಅವರು ಹಾಡಿದ್ದಾರೆ, ಹೇಮಂತ್ ಅವರು ಹಾಡಿದ್ದಾರೆ, ಜೋಗಿ ಸುನೀತಾ ಅವರು ಒಂದು ಗೀತೆಯನ್ನು ಹಾಡಿದ್ದಾರೆ. ಒಂದು ಗ್ರಾಮೀಣ ಸೊಗಡಿನ ಒಂದು ಚಿತ್ರ ಇದು, ಹಾಸ್ಯ ಕೌತುಕ ಜೊತೆಗೆ ಮನೋರಂಜನೆ, ಕುಟುಂಬ ಸಮೇತರಾಗಿ ಕುಳಿತುಕೊಂಡು ನೋಡುವಂಥ ಒಂದು ಸಿನಿಮಾ. ಇವತ್ತಿಗೆ ಅಂದರೆ ನಾಳೆಗೆ ನನ್ನ ರಾಗ ಧ್ವನಿ ಸುರುಳಿ ಬಿಡುಗಡೆಯಾಗಿ 1 ವರ್ಷ ಆಗುತ್ತೆ. 1 ವರ್ಷ ಗ್ಯಾಪಲ್ಲಿ ಮತ್ತೊಂದು ಸಿನಿಮಾ ನನಗೆ ಭಾಳ ಖುಷಿ ಕೊಡ್ತಾ ಇದೆ. ನನ್ನನ್ನು ಹಾಸ್ಯ ಪಾತ್ರದಲ್ಲಿ ಬೇರೆ ಬೇರೆ ಪೋಷಕ ನಟರಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದ್ದೀರಿ. ರಾಗದಲ್ಲಿ ಮತ್ತೊಂದು ಪಿತ್ರನ ಪರಿಚಯ ನಿಮಗಾಗಿದೆ. ಅದನ್ನು ಮೀರಿದಂಥ ಒಂದು ಪಾತ್ರ ಇದು, ಪರಸಂಗ ತಿಮ್ಮನ ಪಾತ್ರ. ಈ ಸಿನಿಮಾದಲ್ಲಿ ಹಾಡು ಕೂಡ ಒಂದು ಪಾತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪರಸಂಗ ಅಂದರೆ ಕತೆ, ಈಗ ಈ ತಿಮ್ಮನ ಪಾತ್ರ ಹಾಡುಗಳ ಮೂಲಕ ಎಲ್ಲರನ್ನ ರಂಜಿಸ್ತಾ ಇರುವಂಥ ಒಂದು ಹಳ್ಳಿ ಹೈದನ ಪಾತ್ರ. ಹಾಗಾಗಿ ಇವತ್ತು ಸಂಗೀತ ನಿರ್ದೇಶಕರ ದಿನ, ಧ್ವನಿ ಬಿಡುಗಡೆ ಆಗಿದೆ. ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ, ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಭಾಳ ಪ್ರೀತಿಯಿಂದ ನನ್ನ ಸಹೋದರ ಹರ್ಷವರ್ಧನ್ ರಾಜ್ ಅವರಿಗೆ ನಾನು ಶುಭಾಶಯಗಳು ಹೇಳ್ತೀನಿ. ಕನ್ನಡದ ಒಬ್ಬ ಉದಯೋನ್ಮುಖ ಸಂಗೀತ ನಿರ್ದೇಶಕಾಗಲಿ ನಾನು ಹಾರೈಸ್ತೀನಿ. ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ನನಗೆ ಸ್ಪೆಷಲ್, ಯಾಕಂತೇಳಿದರೆ ಕನ್ನಡದ ಹುಡುಗಿ, ಕನ್ನಡದಲ್ಲಿ ಫಸ್ಟ್ ಮೂವಿ ನಂದು ಪರಸಂಗ, ಆಡಿಯೋ ಲಾಂಚ್ ಆಗಿದೆ ಇವಾಗಷ್ಟೇ, ಸಾಂಗ್ಸ್ ನೋಡ್ತಾ ಇದ್ದೀರಿ. ತುಂಬ ಅದ್ಭುತವಾದ ಒಂದು ಮೂವಿ ನನ್ನ ಕರಿಯರಲ್ಲಿ ನಾನು ಮಾಡಿದ್ದೀನಿ. ಕ್ಯಾರೆಕ್ಟರೈಸೇಷನ್ ಆಗಲಿ ಆ್ಯಂಡ್ ಪ್ಲಸ್ ದ ಸ್ಟೋರಿ ಆಗಲಿ ತುಂಬ ಚೆನ್ನಾಗಿದೆ ಮೂವಿದು. ಯಾವಾಗಲೂ ಎಲ್ಲರೂ ಕೇಳ್ತಾ ಇದ್ರು, ಏನು ಬೇರೆ ಲ್ಯಾಂಗ್ವೇಜಸ್ಸಲ್ಲಿ ಮೂವಿ ಮಾಡಿದ್ದೀರಾ, ಯಾಕೆ ಕನ್ನಡದಲ್ಲಿ ಇನ್ನೂ ಮಾಡಲಿಲ್ಲ ಅಂತ. ಅದ್ಭುತವಾದ ಒಂದು ಸ್ಟೋರಿಗೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ. ಆ್ಯಂಡ್ ಪರಸಂಗ ಈಸ್ ಅ ಪರ್ಫೆಕ್ಟ್ ಸ್ಟೋರಿ ಫಾರ್ ಮೈ ಕರಿಯರ್ ಟು ಸ್ಟಾರ್ಟ್ ಇನ್ ಕನ್ನಡ ಸ್ಯಾಂಡಲ್. ಆ್ಯಂಡ್ ಕೋಸ್ಟಾರ್ ಮಿತ್ರ ಸರ್ ಆಗಿರಲಿ, ಮನೋಜ್ ಪಿತೂರ್ ಆಗಿರಲಿ, ಇಲ್ಲ ಅಂತ ಹೇಳಿದರೆ ನಮ್ಮ ಕಾಮಿಡಿ ಆರ್ಟಿಸ್ಟ್ ಆಗಿರಲಿ, ಎಲ್ಲರೂ ಅದ್ಭುತವಾಗಿ ಅವ್ರವ್ರದ್ದು ಕ್ಯಾರೆಕ್ಟರೈಸೇಷನ್ಗೆ ಸುಮ್ಮನೆ ಒಂದು ಏನೇಳ್ಬಿಟ್ಟು ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಓಕೆ ಕಾಮಿಡಿ ಮಾಡಿ ಆರ್ತಿ ಇಲ್ಲದೆ ಎಲ್ಲರಿಗೂ ಒಂದು ಈಕ್ವಲ್ ಆಗಿ ಡೈಲಾಗ್ ಇದೆ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ ಆ್ಯಂಡ್ ಈ ಮೂವಿ ಒಪ್ಕೊಳ್ಳಿಕ್ಕೆ ಕಾರಣ ಏನಂತ ಹೇಳಿದರೆ ಇದರಲ್ಲಿ ನಂದು ರಿಯಲ್ ರೋಲ್ ಇದೆ. ಸೊ ಆ್ಯಕ್ಚುಲಿ ರಿವೀಲ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಐ ಹ್ಯಾವ್ ಅ ಡ್ಯುಯಲ್ ರೋಲ್ ಇಂದ ಡ್ಯುಯಲ್ ರೋಲ್ ಅಂತ ಹೇಳಿಬಿಟ್ರೆ ಮಳಿ ಅವಾಗ ಇಬ್ಬರು ಇಬ್ಬರು ಅಂತ ಹೇಳಿಬಿಟ್ಟಲ್ಲ, ಶೇಡ್ಸ್ ಎರಡು ಶೇಡ್ ಇರುತ್ತೆ ಮೂವಿ. ಪರಸಂಗ ತಿಮ್ಮನ ಕತೆ 5 ಸಾಂಗ್ಸ್ ಇದೆ. 5 ಸಾಂಗ್ಸನ್ನು ಕೂಡ ಒಂದೇ ಸಿನಿಮಾದಲ್ಲಿ 5 ವೆರೈಟಿ ಸಾಂಗು ಸಿಗೋದು ಕಷ್ಟ. ಆ ಥರ ಕತೆ ಒಂದು ನೈಜ ಘಟನೆ ಆದ್ದರಿಂದ ನಮ್ಗೆ ಎಲ್ಲ ಥರ ಸಾಂಗ್ಗಳು ಎಂಟರ್ಟೈನ್ಮೆಂಟ್ ಇರ್ಬೋದು, ಪ್ಯಾಥೋ ಇರ್ಬೋದು, ಮತ್ತು ಇನ್ನೊಂದು ಒಂದು ಹ್ಯಾಪಿ ಇರ್ಬೋದು, ಈ ಥರ ಒಂದು 5 ಪ್ಯಾಟರ್ನಲ್ಲಿ 5 ಸಾಂಗ್ಗಳಿದೆ. ಮುಖ್ಯವಾಗಿ ಹರ್ಷವರ್ಧನ್ ರಾಜನ್ ಅವರು ಸಂಗೀತ ನಿರ್ದೇಶನ ಮಾಡಿರೋದು. ಕತೆ ವೈಸ್ ಬಂದರೆ ಇದೊಂದು ನೈಜ ಘಟನೆ ಮಂಡ್ಯದ, ಅದು ನಾನು ಯಾವ ಊರು ಏನಂತ ಈಗಲೂ ಹೇಳೋಕೆ ಹೋಗಲ್ಲ, ಯಾಕೆಂದರೆ ಅವ್ರಿಗೆ ಹರ್ಟ್ ಆಗುತ್ತೆ. ಅವ್ರಿಗೆ ಅವರ ಮನೆಯವ್ರ ಕಡೆಯಿಂದನೇ ಪರ್ಮಿಷನ್ ತೊಗೊಂಡು ಮಾಡಿದ್ದೀನಿ. ನೈಜ ಘಟನೆ ಆದ್ದರಿಂದ ತುಂಬ ಒಂದು ಮೆಸೇಜ್ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ ಯಾರೇ ಆಗಲಿ, ಈಗ ಒಂದು ಫ್ರೆಂಡ್ ಮಧ್ಯೆ ಇರ್ಬೋದು, ಲವರ್ಸ್ಗಳ ಮಧ್ಯೆ ಇರ್ಬೋದು, ಇಲ್ಲ ಗಂಡ ಹೆಂಡತಿ ಮಧ್ಯೆ ಇರ್ಬೋದು, ಯಾರು ಮಕ್ಕಳು ಅಂದರೆ ತಂದೆ ಮಕ್ಕಳು ನಡುವೆ ಇರ್ಬೋದು, ನಂಬಿಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆ ನಂಬಿಕೆಯಲ್ಲಿ ಅನುಮಾನ ಬಂದರೆ ಮತ್ತು ಮೋಸ ನಡೆದರೆ ಏನೆಲ್ಲ ಸಮಸ್ಯೆಗಳಾಗ್ಬೋದು, ಅದು ಬರೋದಕ್ಕಿಂತ ಮುಂಚೆನೇ ನಾವು ಹೇಗೆ ಇದ್ದರೆ ಒಳ್ಳೆಯದು ಅನ್ನೋದನ್ನ, ಅಂದರೆ ಈಗ ಎಡುವುದ ಮೇಲೆ ನಾವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಒಂದು ಟೈಮ್ ಸಿಗ್ಬೋದು, 2 ಟೈಮ್ 3 ಟೈಮ್ ಆ ಥರ ಆಯ್ತಾ ಹೋದಾಗ ಅದು ಸಮಸ್ಯೆಗಳು ಜಾಸ್ತಿ ಮಾಡ್ಕೋತಾ ಹೋಗ್ತೀವಿ. ಅದರಿಂದ ನಾವು ಹೋಗ್ತಿರೋ ದಾರಿ ಏನು, ಅದನ್ನು ಮುಂಚೆ ನಾವು ತೀರ್ಮಾನ ತೊಗೊಂಡ್ರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಆಗಿರ್ಬೋದು ಅನ್ನೋದನ್ನ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟಲ್ಲಿ ಪರಸಂಗ ತಿಮ್ಮನ ಕಥೆಯಲ್ಲಿ ಹೇಳಕ್ಕೆ ಹೊರಟಿದ್ದೀವಿ.
ಈ ಎಲ್ಲ ಸಂಪೂರ್ಣವಾಗಿ ಸಿನಿಮಾ ಚಿತ್ರೀಕರಣ ಎಲ್ಲ ಮುಗಿದು ರಿಲೀಸ್ ಹಂತದಲ್ಲಿದೆ. ಆದ್ದರಿಂದ ಇವತ್ತು ಆಡಿಯೋ ಲಾಂಚ್ ಮಾಡಿದ್ವಿ. ನೆಕ್ಸ್ಟ್ ಮಂತು ಏಪ್ರಿಲ್ಲು ಸೆಕೆಂಡ್ ವೀಕು ಸಿನಿಮಾನ ತೆರೆ ಮೇಲೆ ತರಬೇಕು ಅಂತ ಅಂದ್ಕೊಂಡಿದ್ವಿ. ದಯವಿಟ್ಟು ಈ ಒಂದು ಒಳ್ಳೆಯ ಕಥೆ ಇರ್ತಕ್ಕಂಥ ಸಿನಿಮಾನೆಲ್ಲ ನೋಡಿ ಪ್ರೋತ್ಸಾಹ ಮಾಡಿ ನನ್ನ ಹಿಂದಿನ ಸಿನಿಮಾನ ಯಾವ ರೀತಿ ಗೆಲ್ಸಿದ್ರು ಅದರೆಲ್ಲ ಗೆಲ್ಸಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ಏಕೆಂದರೆ ಇದು ನಂದು ಮೊದಲನೇ ಸಿನಿಮಾ ಸಂಗೀತ ನಿರ್ದೇಶಕನಾಗಿ. ಹೌದಾ? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷವರ್ಧನ್ ರಾಜ್, ಒಬ್ಬ ಕೀಬೋರ್ಡ್ ಪ್ಲೇಯರ್. ನಾನು ಇದು ನನಗೆ ಮೊದಲನೇ ಸಿನಿಮಾ. ಈ ಸಿನಿಮಾ ಮಾಡೋಕ್ಕೆ ನನಗೆ ತುಂಬ ಅದೃಷ್ಟ ಅಂತಲೇ ಹೇಳ್ಬೋದು. ಏಕೆಂದರೆ ಮೊದಲನೇ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೇಷನ್ಸ್ ತುಂಬ ಇರುತ್ತೆ. ಇದರಲ್ಲಿ ಸಾಂಗ್ಸ್ 5 ಸಾಂಗ್ಸ್ ಇದೆ. ಇದರಲ್ಲಿ ವಿಜಯ್ ಪ್ರಕಾಶ್ ಸರ್, ಪ್ರೇಮ್ ಸರ್, ಜೋಗಿ ಸುನೀತಾ, ಹೇಮಂತಣ್ಣ ಮತ್ತು ಸಂತೋಷ್ ವೆಂಕಿ ಮತ್ತು ಲಕ್ಷ್ಮೀ ವಿಜಯ್, ಈ ಸಾಂಗ್ಸ್ ಎಲ್ಲ ಸಿಚುವೇಷನ್ಗೆ ಹೇಗಿದೆ ಆ ಥರ ನಾನು ಕಂಪೋಸ್ ಮಾಡಿದ್ದೀನಿ. ನಿಮಗೆಲ್ಲ ಸಾಂಗ್ಸ್ ನೀವು ಕೇಳಿ ಇಷ್ಟಪಡ್ತೀರಂತ ನಾನು ಅಂತ ಅಂದ್ಕೊಂಡಿದ್ದೀನಿ. ಕೀಬೋರ್ಡ್ ಪ್ಲೇಯರಾಗಿ ವರ್ಕ್ ಮಾಡ್ತಾಯಿದ್ದೆ. ಹಂಸಲೇಖ ಸರ್ಗೆ ನನ್ನ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಅದಾದಮೇಲೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಪಿ ಬಿ ಸರ್ಗೆ ಕೀಬೋರ್ಡ್ ಪ್ಲೇಯರಾಗಿ ಕೆಲಸ ಮಾಡ್ತಾಯಿದ್ದೆ. ವಿಜಯ್ ಪ್ರಕಾಶು ಆಲ್ಮೋಸ್ಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಎಷ್ಟು ಜನ ಇದ್ದಾರೋ ಎಲ್ಲರಿಗೂ ನಾನು ಕೀಬೋರ್ಡ್ ಪ್ಲೇ ಮಾಡ್ತಾಯಿದ್ದೆ. ಸಡನ್ನಾಗಿ ನನಗೆ ಈ ಥರ ಸಿನಿಮಾಗೆ ಅವಕಾಶ ಬಂದಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದಾಗ ಇದು ನನ್ನ ಮೊದಲನೇ ಸಿನಿಮಾ. ಸರ್, ನಾನು ಎಚ್ ಕುಮಾರ್ ಅಂತ. ಇದಕ್ಕೆ ಮೊದಲು ರಾಟೆ ಸಿನಿಮಾ ನಾನು, ಅರ್ಜುನ್, ಹರಿಕೃಷ್ಣ ಸರು ಜೊತೆಲಿ ಮಾಡಿದ್ವಿ. ಇವಾಗ ಇದು ಇದಕ್ಕೂ 3 ಜನ ಪಾರ್ಟ್ನರು. ನನ್ನ ಮಗಳ ಹೆಸರಲ್ಲಿ ಆದ್ಯ ಸಿನಿಮಾಸ್ ಬ್ಯಾನರ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲ ಸಪೋರ್ಟ್ ಮಾಡೋಕ್ಕೂ ಸಿನಿಮಾ ತೆರೆಗೆ ಬಂದೆ. ನೀವೇನು ಕೇಳ್ತೀವಿ ಕೇಳಿ. ಒಂದು 35 ದಿನ ಮಾಡಿದ್ವಿ. ಮೈಸೂರು ಸುತ್ತಮುತ್ತ, HD ಕೋಟೆ, ಮಡಿಕೇರಿ ಬ್ಯಾಕ್ಡ್ರಾಪು ಎಲ್ಲ ಮಾಡಿದ್ವಿ.